श्री गुरुभ्यो नमः हरिः ओम् सत्याभिघ्नकराब्जोत्थान् पञ्चाशत् वर्षपूजकान् सत्यप्रमोदतीर्थार्यान् नौमिन्याय सुधारतान् श्री सत्यात्मतीर्थ श्रीपादगुरुभ्यो नमः हरिः ओम् श्रीमदाचार्यरु नम्मेल्लरिगू ಒಂದು ಅದ್ಭುತವಾದಂತಹ ಸಂದೇಶವನ್ನು ಕೃಷ್ಣಾಮೃತ ಮಹಾರಣವದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏರ್ಚಯಂತಿ ಸದಾ ನಿತ್ಯಂ ತೇಜವಂಧ್ಯ ಯಥಾಹರಿಹಿ. ಭಗವಂತನ ಮಹಿಮೆಗಳನ್ನು, ಭಗವಂತನ ಗುಣಗಳನ್ನು, ಭಗವಂತನ ಸ್ತೋತ್ರಗಳನ್ನು ನಿತ್ಯದಲ್ಲಿಯೂ ಕೂಡ ನಾವು ಹೇಗೆ ಶ್ರವಣವನ್ನು ಮಾಡ್ತೇವೆ, ಪಠಣವನ್ನು ಮಾಡ್ತೇವೆ, ಅದೇ ರೀತಿಯಾಗಿ ಭಗವಂತನನ್ನ ಯಾರು ಪೂಜೆಯನ್ನ ಮಾಡ್ತಾರೆ ಅವರ ಗುಣಗಳನ್ನ, ಅವರ ಮಹಿಮೆಗಳನ್ನು ಕೂಡ ನಾವು ನಿತ್ಯದಲ್ಲಿ ಕೂಡ ಶ್ರವಣವನ್ನ ಮಾಡಲೇಬೇಕು ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದಂತಹ ಸಂದೇಶವನ್ನ ನೀಡಿದ್ದಾರೆ. ನಿತ್ಯದಲ್ಲಿಯೂ ಕೂಡ ನಾಲ್ಕು ಐದು ಸಾಲಿಗ್ರಾಮಗಳನ್ನ ಇಟ್ಟುಕೊಂಡು, ನಾಲ್ಕೈದು ಮೂರ್ತಿಗಳನ್ನ ಇಟ್ಟುಕೊಂಡು ಪೂಜೆಯನ್ನ ಮಾಡುವಂಥವರೇ ಒಂದಿರುವಂತ ಆಗಬೇಕಾದರೆ ಇನ್ನ ಸಾಕ್ಷಾತ್ ಭಗವಂತ ತಾನು ಮುಟ್ಟಿದಂತಹ ಪ್ರತಿಮೆಗಳು, ಚತುರ್ಯುಗ ಮೂರ್ತಿ, ಬ್ರಹ್ಮದೇವರು ಪೂಜೆಯನ್ನ ಮಾಡಿದಂತಹ ಮೂಲರಾಮದೇವರು, ಮೂಲ ಸೀತಾದೇವಿಯರು, ದಿಗ್ವಿಜಯ ರಾಮಚಂದ್ರ ದೇವರು, ವೇದವ್ಯಾಸ ದೇವರನ್ನ ನಿತ್ಯದಲ್ಲಿ ಕೂಡ ಪೂಜೆಯನ್ನ ಮಾಡುವಂತಹ ಮಹಾಸ್ವಾಮಿಗಳವರ ಮಹಿಮೆಯನ್ನ ನಿತ್ಯದಲ್ಲಿ ಕೂಡ ನಾವು ಶ್ರವಣವನ್ನ ಮಾಡಬೇಕು. ಮಹಾಸ್ವಾಮಿಗಳವರ ಈ ಸುವರ್ಣ ವರ್ಧಂತಿಯ ಸುಸಂದರ್ಭದಲ್ಲಿ ಅವರ ಮಹಿಮೆಗಳನ್ನ ಹೇಳಿಸುವಂತಹ ಪ್ರಯತ್ನವನ್ನ ನಮ್ಮ ಸತ್ಯಾತ್ಮರ ದಾಸಾನುದಾಸ ಎಂಬುವಂತಹ ಯುವಕರ ತಂಡ ಅವರು ಎಲ್ಲ ಪಂಡಿತರಿಂದ ಮಹಾಸ್ವಾಮಿಗಳವರ ಮಹಿಮೆಯನ್ನ ಈ ಮಾಧ್ಯಮದ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತನ ವಿಶೇಷವಾದಂತಹ ಅನುಗ್ರಹ, ಗುರುಗಳ ವಿಶೇಷವಾದಂತಹ ಅನುಗ್ರಹ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಹಾಸ್ವಾಮಿಗಳವರ ಮಹಿಮೆಯನ್ನ ಹೇಳಬೇಕು. ಕಪಿಲನಾಮಕನಾದಂತಹ ಭಗವಂತ ದೇವಹೂತಿಗೆ, ತನ್ನ ತಾಯಿ ದೇವಹೂತಿಗೆ ಉಪದೇಶವನ್ನು ಮಾಡುವಾಗ ಹೇಳಿದಂತಹ ಅದ್ಭುತವಾದಂತಹ ಮಾತು, ನಿಜವಾಗಿಯೂ ಕೂಡ ಸಾಧುಗಳು ಅಂತಂದ್ರೆ ಯಾರು, ಯಾರನ್ನ ನಾವು ಸಾಧುಗಳು ಅಂತ ಕರಿಬೇಕು ಅಂದರೆ, ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನ ಅಜಾತ ಶತ್ರವಶಾಂತ ಸಾಧವ ಸಾಧುಭೂಷಣ. ಯಾರಲ್ಲಿ ತಿತಿಕ್ಷ ಇರತ್ತೆ, ಸಹನಶೀಲತೆ ಯಾರಲ್ಲಿ ಇರತ್ತೆ, ಅವರು ನಿಜವಾಗಿಯೂ ಕೂಡ ಸಾಧುಗಳು. ಸುಹೃದ ಸರ್ವದೇಹಿನ, ಎಲ್ಲರಲ್ಲಿ ಕೂಡ ಎಲ್ಲ ಭೂತರಾಶಿಗಳ ಮೇಲೂ ಕೂಡ ಯಾರು ದಯೆಯನ್ನ ಮಾಡ್ತಾರೆ ಅವರು ನಿಜವಾಗಿಯೂ ಕೂಡ ಸಾಧುಗಳು. ಅಜಾತ ಶತ್ರವಶಾಂತ ಸಾಧವ ಸಾಧುಭೂಷಣ, ಯಾರು ಭಕ್ತರ ಮೇಲೆ ಕರುಣೆಯನ್ನ ಮಾಡ್ತಾರೆ ಅವರು ನಿಜವಾಗಿಯೂ ಕೂಡ ಸಾಧುಗಳು ಎಂಬುದಾಗಿ ಕಪಿಲನಾಮಕನಾದಂತಹ ಭಗವಂತ ಹೇಳಿದಂತಹ ಮಾತು. ಇದೆಲ್ಲ ಗುಣಗಳು ಕೂಡ ನಮ್ಮ ಮಹಾಸ್ವಾಮಿಗಳವರಲ್ಲಿ ನಾವು ನೋಡಬಹುದು. ತಿತಿಕ್ಷೆ, ಮಹಾಸ್ವಾಮಿಗಳವರು ಮಾಡುವಂತಹ ತಿತಿಕ್ಷೆ, ಸಹನಾಶೀಲತೆ ಮಹಾಸ್ವಾಮಿಗಳಲ್ಲಿ ಬಹಳ ರೀತಿಯಾಗಿ ಇರುವಂತಹದ್ದನ್ನ ನಾವು ನೋಡಿದ್ದೇವೆ. ಗುಲ್ಬರ್ಗ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಏಕಾದಶಿಯ ದಿವಸ ಬುಧವಾರ, ಅವತ್ತು ಸಿಕ್ಕಾಪಟ್ಟೆ ಜನ ಮುದ್ರಾಧಾರಣೆಗಾಗಿ ಬಹಳ ಜನ ಅವತ್ತು ಬಂದಿದ್ದಾರೆ. ಮಹಾಸ್ವಾಮಿಗಳವರು ಬೆಳಗ್ಗೆ ಎಂಟೂವರೆಯಿಂದ ಹಿಡಿದು ಮಧ್ಯಾಹ್ನ 12:30 ಕೂಡ ಮುದ್ರಾಧಾರಣೆಯನ್ನ ಕೊಟ್ಟರು. ಮುದ್ರಾಧಾರಣೆ ಎಲ್ಲ ಆದಮೇಲೆ ಮಹಾಸ್ವಾಮಿಗಳವರು ನನಗೆ ಹೇಳಿದ್ರು, ಸ್ವಲ್ಪ ವಿಶ್ರಾಂತಿಯನ್ನ ಮಾಡಿ ಪೂಜೆಯನ್ನ ಮಾಡೋಣಂತೆ. ಪೂಜೆ ಎಲ್ಲ ಆದಮೇಲೆ ಮತ್ತೆ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಮತ್ತೆ ಮುದ್ರಾಧಾರಣೆಯನ್ನ ಮಾಡೋಣ ಅಂತ ಮಹಾಸ್ವಾಮಿಗಳವರು ಹೇಳಿದ್ರು. ಸರಿ ಅಂತ ಅಲ್ಲಿ ಇದ್ದಂತಹ ವ್ಯವಸ್ಥಾಪಕರಿಗೆ ಮತ್ತೆ ಸ್ವಯಂ ಸೇವಕರಿಗೆ ಎಲ್ಲವನ್ನು ಕೂಡ ತಿಳಿಸಿದ ಮೇಲೆ ಕೆಳಗೆ ಬಂದ್ವಿ. ಕೆಳಗೆ ಬಂದ್ರೆ ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಬೇರೆ ವಿದ್ಯಾಪೀಠದಿಂದ ಬಂದಿದ್ರು, ಮಹಾಸ್ವಾಮಿಗಳವರ ಹತ್ತಿರ ಪರೀಕ್ಷೆಯನ್ನು ಕೊಡಬೇಕು, ಅನುವಾದವನ್ನ ಮಾಡಬೇಕು ಅಂತ. ಮಹಾಸ್ವಾಮಿಗಳವರಿಗೆ ಬಹಳ ಸುಸ್ತಾಗಿತ್ತು, ಅಷ್ಟು ಜನಕ್ಕೆ ಮುದ್ರೆಯನ್ನು ಕೊಟ್ಟು ಬಹಳ ಸುಸ್ತಾಗಿತ್ತು. ಆದರೂ ಕೂಡ ಮಹಾಸ್ವಾಮಿಗಳವರು ಹೇಳಿದ್ರು, ನೀವು ಪರೀಕ್ಷೆಯನ್ನ ಅನುವಾದವನ್ನ ಕೊಡ್ರಿ ಅಂತ ಮಹಾಸ್ವಾಮಿಗಳವರು ಹೇಳಿ ಹೋದ್ರು.
ಹೋದ್ಮೇಲೆ ನಾನು ಅಲ್ಲೇ ಇದ್ದೆ ಹೇಳಿದಾಗ ನಾನು ಆ ಹುಡುಗರಿಗೆ ಹೇಳಿದೆ, ಇಲ್ಲ ನಾಳೆ ದ್ವಾದಶಿ ಇದೆ, ಊಟ ಎಲ್ಲ ಆದ್ಮೇಲೆ ಮಹಾಸ್ವಾಮಿಗಳವರು ಸಿಗ್ತಾರೆ, ಅವಾಗ ಅವರಿಗೆ ಪರೀಕ್ಷೆಯನ್ನ ಅನುವಾದವನ್ನ ಮಾಡ್ರಿ ಅಂತ ಹೇಳಿದೆ ಮಹಾಸ್ವಾಮಿಗಳವರಿಗೆ. ಯಾಕೆ ನಾನು ಆ ರೀತಿಯಾಗಿ ಹೇಳಿದೆ ಅಂತಂದ್ರೆ, ಮಹಾಸ್ವಾಮಿಗಳವರಿಗೆ ಬಹಳ ಸುಸ್ತಾಗಿತ್ತು. ಸುಸ್ತಾದರೂ ಕೂಡ ಆ ಎಲ್ಲ ಸುಸ್ತುಗಳನ್ನು ಕೂಡ ಸಹನೆಯನ್ನು ಮಾಡಿಕೊಂಡು ಶ್ರೀಮದ್ ಆಚಾರ್ಯರ ಟೀಕಾರಾಯರ ವಾಕ್ಯಗಳ ಮೇಲೆ ಇರುವಂತಹ ಅಪಾರವಾದಂತಹ ಗೌರವ, ದೇಹಕ್ಕೆ ಮಾತ್ರ ಆಲಸ್ಯ ಅಂದ್ರೆ ದೇಹಕ್ಕೆ ಮಾತ್ರ ಬಹಳ ಸುಸ್ತಾಗಿದ್ದು ಮನಸ್ಸಿಗೆ ಅದು ಯಾವತ್ತಿಗೂ ಕೂಡ ನಮಗೆ ಸುಸ್ತೆಂಬುದು ಆಗೋದಿಲ್ಲ. ಹಾಗಾಗಿ ಮನಸ್ಸು ಇದು ಶಾಂತವಾಗಬೇಕಾದರೆ ಟೀಕಾರಾಯರ ಶ್ರೀಮದ್ ಆಚಾರ್ಯರ ಮಾತುಗಳನ್ನ ನಾವು ಶ್ರವಣವನ್ನ ಮಾಡಬೇಕು ಎಂಬುದಾಗಿ ಮಹಾಸ್ವಾಮಿಗಳವರು ಅವತ್ತು ಹೇಳಿದರು. ಹಾಗಾಗಿ ಅಷ್ಟೆಲ್ಲ ಸುಸ್ತನ್ನು ಕೂಡ ಮಹಾಸ್ವಾಮಿಗಳವರು ಸಹನೆಯನ್ನು ಮಾಡಿಕೊಂಡು ಶ್ರೀಮದ್ ಆಚಾರ್ಯರ ಟೀಕಾರಾಯರ ವಾಕ್ಯಗಳ ಶ್ರವಣವನ್ನ ಅವತ್ತು ಮಾಡಿದ್ರು. ಹಾಗಾಗಿ ಮಹಾಸ್ವಾಮಿಗಳವರಲ್ಲಿ ಬಹಳ ರೀತಿಯಾದಂತಹ ತಿತಿಕ್ಷೆ ಸಹನಾಶೀಲತೆ ಅವರಲ್ಲಿ ಇರುವಂತದ್ದು, ಕರುಣೆ ತಿತಿಕ್ಷ ಕಾರುಣಿಕ ಅವರು ಮಾಡುವಂತಹ ಕರುಣೆ ಏನಿದೆ ಅದು ನಾವು ಕಮಲಾಪುರಕ್ಕೆ ಹೋದಂತಹ ಸಂದರ್ಭ ನರಸಿಂಹ ಜಯಂತಿಯ ಹಿಂದಿನ ದಿವಸ ಬಹಳ ಮಳೆ, ನಾವು ಬೇರೆ ಊರಿಂದ ಕಮಲಾಪುರಕ್ಕೆ ಹೋಗಿದ್ವಿ, ಹೋಗಿದ್ದೇ 10:30 ಆಗಿತ್ತು. ಆದಮೇಲೆ ಮಹಾಸ್ವಾಮಿಗಳವರು ತಾವು ರಾತ್ರಿಯ ಅನ್ನಿಕವನ್ನು ಮಾಡಬೇಕು ಅಂತ ಸ್ನಾನ ಮಾಡಿ ಒಳಗೆ ಹೋಗಿದ್ದ. ನಾವು ಈ ಕಡೆ ಊಟಕ್ಕೆ ಹೋಗಬೇಕು ಅಂತಂದ್ರೆ ಜೋರಾಗಿ ಮಳೆ, ಅಲ್ಲಿ ಊಟಕ್ಕೆ ಕೂಡ್ಲಿಕ್ಕೆ ಜಾಗ ಇಲ್ಲ. ಆಗ ಮಹಾಸ್ವಾಮಿಗಳವರಿಗೆ ಸುದ್ದಿ ಗೊತ್ತಾಯ್ತು, ಇಲ್ಲ ಯಾವ ಹುಡುಗರದು ಊಟ ಆಗಿಲ್ಲ, ಮಳೆಯಲ್ಲಿ ಎಲ್ಲರೂ ಕೂಡ ಹಾಗೆ ಬಂದಿದ್ದಾರೆ, ಯಾರು ಕೂಡ ಊಟ ಆಗಿಲ್ಲ ಅಂತ. ಮಹಾಸ್ವಾಮಿಗಳವರು ಆ ಮಳೆಯಲ್ಲಿ ತಾವು ಒಳಗೆ ಅನ್ನಿಕವನ್ನು ಮಾಡ್ತಾ ಇದ್ರು. ಈ ಸುದ್ದಿ ಕೇಳಿದ ಮೇಲೆ ಮಹಾಸ್ವಾಮಿಗಳವರು ಓಡಿ ಬಂದು ಹೊರಗೆ ನಿಂತು, ಮಹಾಸ್ವಾಮಿಗಳವರೇ ಆ ಮಳೆಯಲ್ಲಿ ನಿಂತು ಎಲ್ಲರಿಗೂ ಕೂಡ ಬೇರೆ ಬೇರೆ ಮನೆಗಳಲ್ಲಿ ಅಲ್ಲಿದ್ದಂತಹ ವ್ಯವಸ್ಥಾಪಕರಿಗೂ ಅವ್ರದ್ದು ಯಾರ್ದು ಕೂಡ ಊಟ ಆಗಿರ್ಲಿಲ್ಲ, ಎಲ್ಲರನ್ನು ಕೂಡ ಒಂದೊಂದು ಮನೆಯಲ್ಲಿ ಕೂಡಿಸಿ ತಾವು ಆ ಮಳೆಯಲ್ಲಿ ನಿಂತು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹುಡುಗರ ಊಟ ಅಲ್ಲಿದ್ದಂತಹ ಜನರ ಊಟವನ್ನ ಮಹಾಸ್ವಾಮಿಗಳವರು ಅಷ್ಟು ಕರುಣೆ ಎಲ್ಲರ ಮೇಲೆಯೂ ಕೂಡ ಮಹಾಸ್ವಾಮಿಗಳು ಕೇವಲ ಮಠದ ವಿದ್ವಾಂಸರು ಮಠದ ವಿದ್ಯಾರ್ಥಿಗಳ ಮೇಲೆ ಅಷ್ಟೇ ಮಹಾಸ್ವಾಮಿಗಳವರು ಕರುಣೆಯನ್ನು ಮಾಡಿದ್ದಲ್ಲ, ಎಲ್ಲರ ಮೇಲೂ ಕೂಡ. ಸುರದ ಸರ್ವಭೂತಾನ ಜ್ಞಾತ್ವಾ ಮಾಂ ಶಾಂತಿ ಮುಚ್ಚತಿ ಎಂಬುದಾಗಿ ಏನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಅದೇ ರೀತಿಯಾಗಿ ಮಹಾಸ್ವಾಮಿಗಳವರು ಎಲ್ಲರಲ್ಲಿ ಕೂಡ ತಾವು ಕರುಣೆಯನ್ನ ಮಾಡುವಂತವರು. ಹಾಗಾಗಿ ಕಪಿಲನಾಮಕನಾದಂತಹ ಭಗವಂತ ಹೇಳಿದಂತಹ ಮಾತು ಅದು ಮಹಾಸ್ವಾಮಿಗಳವರಲ್ಲಿ ನಾವು ಜ್ವಲಂತವಾಗಿ ನೋಡುವಂಥದ್ದು. ಅಂತಹ ಮಹಾಸ್ವಾಮಿಗಳವರು ನಿಜವಾಗಿಯೂ ಕೂಡ ದೇವರೇ, ಇಷ್ಟೆಲ್ಲ ಗುಣಗಳು ಅವರಲ್ಲಿ ಇದೆ ಅಂತಂದ್ರೆ ಅವರು ನಿಜವಾಗಿಯೂ ಕೂಡ ನಮ್ಮ ಬಾಲಿಗೆ ದೇವರೇ ಅಂತ ನಾವು ಭಾವಿಸಬೇಕು. ಅಂತಹ ಮಹಾಸ್ವಾಮಿಗಳವರು, ನಾನು ಒಂದು ಫೋಟೋವನ್ನ ನೋಡಿದ್ದೆ, ಆ ಫೋಟೋದಲ್ಲಿ ಇದ್ದದ್ದು ಏನು ಅಂತಂದ್ರೆ ನಮ್ಮ ಮಹಾಸ್ವಾಮಿಗಳವರ ತಾಯಿಯವರ ಫೋಟೋ, ಮಾತೃಶ್ರೀಯವರ ಫೋಟೋ. ಆ ಫೋಟೋದಲ್ಲಿ ಬರೆದದ್ದು ಒಂದೇ, ಏನು ಅಂತಂದ್ರೆ ಎಲ್ಲರೂ ಕೂಡ ಮಕ್ಕಳನ್ನ ಹೆತ್ತರೆ ಈ ಮಹಾತಾಯಿ ದೇವರನ್ನೇ ಹೆತ್ತಿದ್ದಾಳೆ ಅಂತ ಆ ಫೋಟೋದಲ್ಲಿ ಇದ್ದಂತಹ ಮಾತು. ಹಾಗಾಗಿ ಮಹಾಸ್ವಾಮಿಗಳವರಲ್ಲಿ ಎಲ್ಲ ರೀತಿಯಾದಂತಹ ಗುಣಗಳು ಅವು ಹಾಸುಹೊಕ್ಕಾಗಿದೆ. ಅಂತಹ ಮಹಾಸ್ವಾಮಿಗಳವರ ಕರುಣೆ ನಮ್ಮೆಲ್ಲರ ಮೇಲೆ ಆಗಬೇಕು. ಅಂತಹ ಮಹಾಸ್ವಾಮಿಗಳವರ ಈ ಸುವರ್ಣ ವರ್ಧಂತಿಯ ಸುಸಂದರ್ಭದಲ್ಲಿ ಅವರ ಎರಡು ಮಹಿಮೆಗಳನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಅವರ ಮಹಿಮೆಯನ್ನ ಹೇಳ್ತಾ ಹೋದರೆ ಅದು ದಿವಸ ಇಡೀ ಆಗುವಂತಹದ್ದು. ಅಂತಹ ಮಹಾಸ್ವಾಮಿಗಳವರ ಮಹಿಮೆಯನ್ನ ಒಂದು ಎರಡು ನಿಮಿಷಗಳ ಕಾಲ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಈ ಅವಕಾಶವನ್ನ ಮಾಡಿಕೊಟ್ಟಂತಹ ಸತ್ಯಾತ್ಮರ ದಾಸಾನುದಾಸ ಎನ್ನುವಂತಹ ಎಲ್ಲ ಯುವಕರ ತಂಡ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತಾ, ಮಹಾಸ್ವಾಮಿಗಳವರ ಕರುಣೆ ಅವರ ಅನುಗ್ರಹ ಎಲ್ಲರ ಮೇಲೂ ಕೂಡ ಆಗಲಿ ಎಂಬುದಾಗಿ ನಾನು ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.